2023 ರ ವಿಧಾನಸಭಾ ಎಲೆಕ್ಷನ್ ಗೆ ಕೇಸರಿ ಪಡೆ ಭರ್ಜರಿ ತಯಾರಿಯನ್ನು ನಡೆಸುತ್ತಾ ಇದೆ. ಇನ್ನು ದೆಹಲಿಗೆ ಮರಳುವ ಕೊನೆಯ ಕ್ಷಣದಲ್ಲಿ ಅಮಿತ್ ಶಾ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ರಾಜ್ಯ ನಾಯಕರ ಜೊತೆ ಪ್ರತ್ಯೇಕ ಸಭೆಯನ್ನು ಕೇಂದ್ರ ಗೃಹ ಸಚಿವ ನಡೆಸಿದ್ದಾರೆ. ರಾಜ್ಯ ನಾಯಕರ ಜೊತೆ ಪ್ರತ್ಯೇಕ ಸಭೆ ಮಾಡಿದ ಕೇಂದ್ರ ಗೃಹ ಸಚಿವ ಹಾಗಾದ್ರೆ ಸಭೆಯಲ್ಲಿ ಯಾರೆಲ್ಲ ಇದ್ರು, ಏನೆಲ್ಲ ಚರ್ಚೆ ಆಯ್ತು, ರಾಜ್ಯ ನಾಯಕರಿಗೆ ಅಮಿತ್ ಶಾ ಕೊಟ್ಟಂತಹ ಟಾಸ್ಕ್ ಆದ್ರೂ ಏನು ಅನ್ನೋ ಪ್ರಶ್ನೆ ಮೂಡ್ತಿದೆ. 2023 ರ ಎಲೆಕ್ಷನ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಹೊಸ ರಣತಂತ್ರವನ್ನ ರೂಪಿಸಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ರಾಜ್ಯ ನಾಯಕರ ಜೊತೆ ದಿಢೀರ್ ಸಭೆ ಕರೆದು ಚರ್ಚೆಯನ್ನ ಮಾಡಿದ್ದಾರೆ. ಪ್ರತ್ಯೇಕ ಸಭೆಯಲ್ಲಿ ರಾಜ್ಯ ನಾಯಕರಿಗೆ ಅಮಿತ್ ಶಾ ಹೊಸ ಟಾಸ್ಕ್ ಒಂದನ್ನ ನೀಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಹೆಚ್ಚು ಒತ್ತನ್ನ ನೀಡಬೇಕು. ಹಳೆ ಮೈಸೂರು ಭಾಗದಲ್ಲಿ 35 ಸ್ಥಾನ ಗೆಲ್ಲುವ ಎಲ್ಲಾ ಲಕ್ಷಣಗಳಿವೆ. ಪಕ್ಷದ ಸಂಘಟನಾತ್ಮಕ ತಂತ್ರಗಾರಿಕೆ ಕುರಿತು ಅಮಿತ್ ಶಾ ಚರ್ಚಿಸಿದ್ದಾರೆ ರಾಜ್ಯ ನಾಯಕರ ಜೊತೆಗೆ. ಬಿಎಲ್ ಸಂತೋಷ್, ರಾಜೇಶ್ ಕುಂತೂರು ಹಾಗೂ ಅರುಣ್ ಸಿಂಗ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಅಮಿತ್ ಶಾ ಜೊತೆ ಮೀಟಿಂಗ್ ಅಂದ್ರೆ ಸಭೆ ಆಯ್ತಲ್ವಾ, ಸಭೆಯಲ್ಲಿ ಭಾಗಿಯಾಗಿದ್ರು. ಸುಮಾರು ಅರ್ಧ ಗಂಟೆ ಸಭೆ ನಡೆಯಿತು. ಸಲಹೆಯನ್ನ ನೀಡಿದ್ದಾರೆ ಅಮಿತ್ ಶಾ, ಹೇಗೆ ಒಕ್ಕಲಿಗರ ಮತವನ್ನ ಬಿಜೆಪಿ ಕಡೆಗೆ ಸೆಳೆಯಬೇಕು ಅಂತ. ಕೊನೆ ಕ್ಷಣದಲ್ಲಿ ಸಭೆ ನಡೆಸಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಚುನಾವಣಾ ಚಾಣಕ್ಯ ಅಂತಾನೆ ಹೇಳ್ಬೋದು. 2023 ರಲ್ಲಿ ಈಗಾಗಲೇ ದೇಶದಾದ್ಯಂತ ಪಕ್ಷ ಸಂಘಟನೆಯನ್ನ ಅಮಿತ್ ಶಾ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ 2023 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲೇಬೇಕು ಕರ್ನಾಟಕದಲ್ಲಿ ಅಂತ ಪಣ ತೊಟ್ಟಿದ್ದಾರೆ. ಹೀಗಾಗಿ ಎಲ್ಲವೊಂದು ಕಡೆ ಬಿಜೆಪಿಯವರು ಮಾಡ್ತಿರುವಂತಹ ಒಂದಷ್ಟು ಕಾರ್ಯಗಳು, ಬಿಜೆಪಿ ನಾಯಕರ ನಡೆಗಳು ಎಲ್ಲವೊಂದು ಕಡೆ ಬೇಸರ ತಂದಿದೆ. ಹೀಗಾಗಿ ಎಲ್ಲಿ ಪೆಟ್ಟಾಗತ್ತೋ, ಇನ್ನೇನು 3-4 ತಿಂಗಳಿದೆ, ಅಷ್ಟರಲ್ಲಿ ಹೇಗಾದರೂ ಮಾಡಿ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕು ಅಂತ ಅಮಿತ್ ಶಾ ಹೊರಟಿದ್ದಾರೆ. ಸೊ ಮಂಡ್ಯ ಕಾರ್ಯಕ್ರಮ ಮುಗಿಸ್ಕೊಂಡು ರಾಜ್ಯ ಪ್ರವಾಸ ಮಾಡಿ ಸಮಾವೇಶವನ್ನು ನಡೆಸಿ ಹೊರಟರು. ಹೊರಟಂಥ ಸಂದರ್ಭದಲ್ಲಿ ದಿಢೀರಂತ ಒಂದು ಸಭೆ ಮಾಡ್ತಾರೆ, ಅರ್ಧ ಗಂಟೆ ಮಾತನಾಡ್ತಾರೆ, ಆ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಏನಂದರೆ ಹಳೆ ಮೈಸೂರು ಭಾಗದಲ್ಲಿ JDSಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು ಒಕ್ಕಲಿಗರ ಮತಗಳು. ಇದನ್ನ ಬಿಜೆಪಿ ಪರವಾಗಿ ಯಾವ ರೀತಿ ಸಲಿಬೇಕು, ಜನರನ್ನು ಯಾವ ರೀತಿ ಬಿಜೆಪಿಗೆ ಮತ ಹಾಕುವಂತೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಬಿಎಲ್ ಸಂತೋಷ್, ರಾಜೇಶ್ ಕುಂತೂರು ಹಾಗೂ ಅರುಣ್ ಸಿಂಗ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಸುಮಾರು ಅರ್ಧ ಗಂಟೆ ಸಭೆಯಲ್ಲಿ ಒಂದಷ್ಟು ಸಲಹೆ, ಯಾವ ರೀತಿಯಾಗಿ ಒಂದು ಒಕ್ಕಲಿಗರ ಮತವನ್ನು ಬಿಜೆಪಿಗೆ ಬರೋ ಥರ ಮಾಡಬೇಕು, ಅವರನ್ನು ಸೆಳೆಯುವ ರೀತಿ ಯಾವುದು, ಯಾವ ಕಾರ್ಯತಂತ್ರವನ್ನು ರೂಪಿಸಬೇಕು, ರಣತಂತ್ರವನ್ನು ಯಾವ ರೀತಿಯಾಗಿ ಎಣಿಬೇಕು, ಇದರಿಂದ JDS ಮತಗಳು ಬಿಜೆಪಿಗೆ ಬರಬೇಕು ಅಂದರೆ ಏನು ಮಾಡಬೇಕು. ಯಾಕಂದರೆ ಮಂಡ್ಯ ಪ್ರಾಂತ್ಯವನ್ನು ನೋಡೋದಾದರೆ JDSಗೆ ಅದೊಂಥರ ಭದ್ರಕೋಟೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಒಕ್ಕಲಿಗರ ಮತಗಳು ಬಹು ಮುಖ್ಯ JDS ಪಕ್ಷಕ್ಕೆ. ಹೀಗಾಗಿ ಆ ಮತಗಳನ್ನೇ ಧ್ರುವೀಕರಿಸಿಬಿಟ್ರೆ, ಅಂದರೆ ಬಿಜೆಪಿಗೆ ಬಂದುಬಿಟ್ರೆ, ಡಿವೈಡ್ ಆದರೆ ಮತಗಳು, ಬಿಜೆಪಿಗೆ ಈಸಿ ಆಗುತ್ತೆ ಗೆಲ್ಲೋದಕ್ಕೆ. ಎಲ್ಲ ಒಂದು ಕಡೆ JDS ಜಾಸ್ತಿ ಬಂದರೆ ಮ್ಯಾಜಿಕ್ ನಂಬರ್ ಬಿಜೆಪಿಗೆ ಬರೋದು ಕಡಿಮೆ ಆಗುತ್ತೆ. ಹೀಗಾಗಿ ಮ್ಯಾಜಿಕ್ ನಂಬರ್ ಬರಲೇಬೇಕು ಅಂದರೆ ಎಲ್ಲ ಒಂದು ಕಡೆ JDS ತನ್ನ ಪ್ರಾಬಲ್ಯವನ್ನು ಕಳೆದುಕೊಳ್ಬೇಕಾಗತ್ತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ. ಹೀಗಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಏನಾದರೂ ಬಿಜೆಪಿ, ಸ್ವಲ್ಪ ಬಿಜೆಪಿ ನಾಯಕರು ಕಾನ್ಸಂಟ್ರೇಷನ್ ಇಟ್ಟು ಮತಗಳನ್ನು ಯಾವ ರೀತಿ ಕ್ರೋಡೀಕರಿಸ್ಕೋಬೇಕು, JDSಗೆ ಬೀಳೋ ಮತಗಳನ್ನು ಬಿಜೆಪಿಗೆ ಬರಬೇಕು ಅಂದರೆ ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು, ಯಾವ ಆಧಾರದ ಮೇಲೆ ಪ್ರಚಾರವನ್ನು ಮಾಡಬೇಕು, ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅಮಿತ್ ಶಾ. ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.